ಕೋವಿಡ್ 19 ಮಹಾಮಾರಿ ಸಾಂಕ್ರಾಮಿಕ ರೋಗದ ಹಿನ್ನೆಲೆ ಒಳಗಡೆ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ರಾಜ್ಯದಾದ್ಯಂತ ಬಡವರಿಗೆ ಅದರಲ್ಲೂ ಪ್ರಮುಖವಾಗಿ ಕಟ್ಟಡ ಕಾರ್ಮಿಕರಿಗೆ ಅಸಂಘಟಿತ ಕಾರ್ಮಿಕರಿಗೆ ಬಡವರಿಗೆ ಅವರು ಊಟ ಮಾಡಲಿಕ್ಕೆ ಒಂದು ಆಹಾರದ ಕಿಟ್ಗಳನ್ನು ಮತ್ತೆ ನೈರ್ಮಲ್ಯ ಕಿಟ್ಗಳನ್ನು ಈಗಾಗಲೇ ಮಹಾಮಂಡಳಿ ಏನು ಅದರ ಕಲ್ಯಾಣ ಮಂಡಳಿಯಿಂದ ಸರಬರಾಜು ಮಾಡ್ತಾ ಇದ್ದಾರೆ ಇದರ ಬಗ್ಗೆಗೆ ನಮ್ಮ ಟ್ರೇಡ್ ಯೂನಿಯನ್ ಕೋಆರ್ಡಿನೇಷನ್ ಸೆಂಟರ್ ವತಿಯಿಂದ TUCSಯಿಂದನೂ ಸಹ ಇದರೊಳಗಡೆ ಆ ವಿತರಣಾ ಕಾರ್ಯದಲ್ಲಿ ಸಕ್ರಿಯವಾಗಿ ನಮ್ಮ ಕಾರ್ಯಕರ್ತರು ಇದರೊಳಗಡೆ ಎಲ್ಲ ಕಡೆ ಬೆಂಗಳೂರಿನ ಬಹುತೇಕ ಕಡೆ ಆ ಕಿಟ್ಗಳನ್ನು ಕಟ್ಟಡ ಕಾರ್ಮಿಕರಿಗೆ ಅಸಂಘಟಿತ ಕಾರ್ಮಿಕರಿಗೆ ವಿತರಣೆ ಮಾಡೋದರಲ್ಲಿ ಪ್ರಮುಖವಾದ ಪಾತ್ರನ ವಹಿಸಿದ್ದಾರೆ ಈಗಾಗಲೇ ರಾಜ್ಯದ ಕಾರ್ಮಿಕ ಸಂಘಟನೆಗಳು ಅವರ ಪಾಲಿಗೆ ಕೊಟ್ಟಂಥ ಒಂದು ಜವಾಬ್ದಾರಿನ ಎಲ್ಲ ಸಂಘಟನೆಗಳು ನಿರ್ವಹಿಸುವ ರೀತಿಯಲ್ಲಿ ನಮ್ಮ TUCS ಸಂಘಟನೆಯು ಸಹ ಈ ಕಿಟ್ಗಳನ್ನ ವಿತರಣೆ ಮಾಡೋದರಲ್ಲಿ ಪ್ರಮುಖವಾದ ಪಾತ್ರ ವಹಿಸಿರೋದಲ್ಲದೆ ನಿಜವಾದ ಫಲಾನುಭವಿಗಳಿಗೆ ಮುಟ್ಟಿಸೋದರಲ್ಲಿ ನಮ್ಮ ಪ್ರಾಮಾಣಿಕವಾದ ಪ್ರಯತ್ನ ನಡೆದಿದೆ ಇದರೊಳಗಡೆ ಈಗಾಗಲೇ ಬಹುತೇಕ ಕಡೆ ನಮ್ಮ ಕಾರ್ಯಕರ್ತರು ಕಂಪ್ಲೀಟು ಸುಮಾರು 23 ವಾರ್ಡ್ಗಳಲ್ಲಿ ಕಂಪ್ಲೀಟ್ ಇದರೊಳಗಡೆ ವಿತರಣಾ ಕಾರ್ಯ ಮಾಡಿದ್ದಾರೆ ಇನ್ನೂ ಕೆಲವು ಕಡೆ ಇನ್ನೂ ಸ್ವಲ್ಪ ಮಟ್ಟಿಗೆ ಉಳಿದಂಥ ಕಿಟ್ಗಳನ್ನ ವಿತರಣೆ ಮಾಡೋ ಕಾರ್ಯಕ್ರಮವನ್ನು ಸಹ ನಡೀತಾ ಇದೆ ಅದನ್ನೇ ನೈರ್ಮಲ್ಯ ಕಿಟ್ಗಳನ್ನು ಸಹ ವಿತರಣೆ ಮಾಡಿದರು ಅದನ್ನೂ ಸಹ ಕೆಲವು ಕಡೆ ಕೊಟ್ಟಿದೆ ಇನ್ನೂ ಸಾಕಷ್ಟು ಅದರ ಬಗ್ಗೆ ಬೇಡಿಕೆಗಳಿರೋದರಿಂದ ಅದನ್ನು ಒದಗಿಸಿದಲ್ಲಿ ಮತ್ತೆ ನಾವು ವಿತರಣೆ ಮಾಡೋದಕ್ಕಾಗ್ತದೆ ಏಕೆಂತಂದರೆ ಒಂದು ಟ್ರೇಡ್ ಯೂನಿಯನ್ಗಳು ಇದರೊಳಗಡೆ ಪ್ರಮುಖವಾದ ಪಾತ್ರ ವಹಿಸಿರ್ತಕ್ಕದ್ದು ನಿಜವಾಗ್ಲೂ ಸಹ ಉತ್ತಮವಾದ ಕೆಲಸ ಇವತ್ತು ರಾಜಕಾರಣಿಗಳಿಗೆ ಕಂಪ್ಲೀಟು ಕಿಟ್ಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ ಅದು ಯಾವ ರೀತಿ ವಿತರಣೆ ಆಗ್ತಾ ಇದೆ ಅಂತ ಈಗಾಗಲೇ ಎಲ್ರಿಗೂ ಸಹ ರಾಜ್ಯದಲ್ಲಿ ಗೊತ್ತಾಗಿದೆ ಅವರು MLAಗಳು ವಿತರಣೆ ಮಾಡೋದರಲ್ಲಿ ಕಂಪ್ಲೀಟು ಫಲಾನುಭವಿಗಳನ್ನ ಯಾವ ಮಟ್ಟದಲ್ಲಿ ಗುರುತಿಸ್ತಾರೆ ಅನ್ನೋದೂ ಸಹ ಸಂಶಯ ಇದೆ ಆದರೆ ಟ್ರೇಡ್ ಯೂನಿಯನ್ಗಳು ನೋಂದಾವಣೆ ಆಗಿರ್ತಕ್ಕ ಕಾರ್ಮಿಕರಲ್ಲಿ ಜಿನೈನಾಗಿರ್ತಕ್ಕ ಅಸಂಘಟಿತ ಕಾರ್ಮಿಕರಿಗೆ ಮತ್ತು ನಿಜವಾದ ಫಲಾನುಭವಿಗಳಿಗೆ ಈ ಒಂದು ಆಹಾರದ ಕಿಟ್ಗಳನ್ನ ವಿತರಣೆ ಮಾಡೋದರಲ್ಲಿ ನನಗನ್ಸುತ್ತೆ ಎಲ್ಲ ಕಾರ್ಮಿಕ ಸಂಘಟನೆಗಳು ಸಹ ಇದರೊಳಗಡೆ ಪ್ರಮುಖವಾದ ಪಾತ್ರ ವಹಿಸಿದೆ ಆ ನಿಟ್ಟಿನಲ್ಲಿ ನಮ್ಮ TUCS ಸಂಘಟನೆಯು ಸಹ ಪ್ರಮುಖವಾದ ಪಾತ್ರ ವಹಿಸಿ ಇದನ್ನು ನಮ್ಮ ಎಲ್ಲ ಕಾರ್ಯಕರ್ತರು ಬಹಳ ಒಂದು ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರೆಲ್ರಿಗೂ ಸಹ ನಾನು TUCSಯ ರಾಜ್ಯ ಮಂಡಳಿ ವತಿಯಿಂದ ಅವರೆಲ್ರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಈ ಕಾರ್ಯದಲ್ಲಿ ಇದೊಂದು ಮಹತ್ವದ ಕಾರ್ಯ ಯಾಕೆಂದರೆ ಜನಗಳಿಗೆ ಹೊಟ್ಟೆಗೆ ಬೇಕಾಗಿರ್ತಕ್ಕ ಆಹಾರನ ಮತ್ತು ಬೇಕಾಗಿರ್ತಕ್ಕ ಸ್ಯಾನಿಟೈಸರ್ನ ಬೇಕಾಗಿರ್ತಕ್ಕ ಅವರಿಗೆ ಮಾಸ್ಕನ್ನ ಈ ಎಲ್ಲ ಮತ್ತು ಅವ್ರ ಮನೆಗೆ ಬೇಕಾದಂಥ ಒಂದು ಸ್ವಲ್ಪ ಮಟ್ಟಿಗೆ ಕೆಲವು ದಿವಸ ಆದರೂ ಜೀವನ ಮಾಡೋದಕ್ಕೆ ಅವಕಾಶ ಮಾಡಿರ್ತಕ್ಕ ಆಹಾರದ ಕಿಟ್ನಲ್ಲೂ ಸಹ ಅವಕಾಶ ಇರೋದರಿಂದ ಇದನ್ನು ಸದುಪಯೋಗವಾಗಿ ಬಳಸೋದರಲ್ಲಿ ನಮ್ಮ ಅದನ್ನು ಹಂಚೋದ್ರಲ್ಲೂ ಸಹ ನಮ್ಮ ಪಾತ್ರ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಇದರೊಳಗಡೆ ಏನು ಈ ವಿತರಣಾ ಕಾರ್ಯದಲ್ಲಿ ಯಶಸ್ವಿಯಾಗಿ ನಡೆಸಿದಂಥ ಎಲ್ಲ ನನ್ನ TUCSಯ ಸಂಘಟನೆಯ ಪದಾಧಿಕಾರಿಗಳಿಗೆ ನಾನು ಮತ್ತೊಮ್ಮೆ ಅವರಿಗೆ ನಾನು ಅಭಿನಂದನೆಗಳನ್ನ ಈ ಮೂಲಕ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ನನ್ನ ಹೆಸರು MZ ಅಲಿ ಪ್ರಧಾನ ಕಾರ್ಯದರ್ಶಿ TUCS ಕರ್ನಾಟಕ ಲೇಬರ್ ಡಿಪಾರ್ಟ್ಮೆಂಟಿಂದ ನಮಗೆ ಆಹಾರ ಕಿಟ್ಟನ್ನು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ ನಾವು ಅದ್ರ ಕೆಲಸವನ್ನು ಬೆಳಗಿಂದ 10 ಗಂಟೆಯಿಂದ ಇಲ್ಲಿ ಮಾಡ್ತಾಯಿದ್ದೀವಿ ಸುಮಾರು 200 ಜನಕ್ಕೆ ನಾವು ಕೊಟ್ಟಿದ್ದೀವಿ ಸದ್ಯಕ್ಕೆ ಇದು ನಮ್ಮ TUCS ನಮ್ಮ ಅಧ್ಯಕ್ಷರು GR ಶಿವಶಂಕರ್ ಅವರು ನಾವು ಇದೆಲ್ಲ ಕೆಲಸ ಸುಮಾರು 30 ವಾರ್ಡ್ನಲ್ಲಿ ಮಾಡ್ತಾಯಿದ್ದೀವಿ ನಾವು ಇಲ್ಲ ಮುಂಚೆಯಿಂದನೇ ಕೊಡ್ತಾಯಿದ್ದೀವಿ ಇದು ಲಾಸ್ಟ್ ಭಾಗ ಕೊಡ್ತಾಯಿರೋದು ನಾವು ಮುಂಚೆಯಿಂದನೇ ಸ್ಟಾರ್ಟ್ ಮಾಡಿದ್ದೀವಿ ಎರಡನೇ ಹಳೆಯಿಂದ ನಾವು ಕೊಡ್ತಾಯಿದ್ದೀವಿ ಇದು ಇವತ್ತಿಂದ ಕೊನೆ ಅಂತ ಮಾಡಿದ್ದೀವಿ ಭಾಳ ಜನ ಆಚೆ ಬಂದಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಕೊಡ್ತಾಯಿದ್ದೀವಿ ಇವತ್ತು 200 ಜನಕ್ಕೆ ಕೊಟ್ಟಿದ್ದೀವಿ ನಾವು TUCSಯಿಂದ ಕಿಟ್ ಕಳೋದು ಕೆಲಸ ಮಾಡ್ತಾಯಿದ್ದೀವಿ ಮುಂದೆ ವರ್ಷ ಹೋದ ವರ್ಷ ಅದನ್ನು ಮಾಡಿದ್ದೀವಿ ಈ ವರ್ಷನೂ ಮಾಡ್ತಾಯಿದ್ದೀವಿ ಅಲಿಬಿ ಜೊತೆನಾಗೆ ಈ ಲೇಬರ್ ಡಿಪಾರ್ಟ್ಮೆಂಟಿಂದ ಕಿಟ್ ಕೊಡೋದು COVID-19 ಸಮಯ ಬಂದಿದೆ ಜನ ಕಷ್ಟದಲ್ಲಿದ್ದಾರೆ ಅದಕ್ಕೆ ನಾವು ಹೆಲ್ಪ್ ಮಾಡೋದು ಕೆಲಸ ಮಾಡ್ತಾಯಿದ್ದೀವಿ
ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಕರೋನಾದಿಂದ ಇಡೀ ಪ್ರಪಂಚ ತಲ್ಲಣವಾಗಿದೆ. ಈವನ್ ಕರ್ನಾಟಕದಲ್ಲೂ ಬೆಂಗಳೂರಲ್ಲೂ ತುಂಬ ಜನಕ್ಕೆ ತೊಂದರೆಗಳಾಗಿದೆ. ಇದು ಸರ್ಕಾರ ಮನಗಂಡು ಈ ಸೋಶಿಯಲ್ ಆರ್ಗನೈಸೇಷನ್ ಟ್ರೇಡ್ ಯೂನಿಯನ್ನ ಕೋಆರ್ಡಿನೇಷನ್ ಸೆಂಟರ್ ಮೂಲಕ ಈ ಏನ್ ವಲಸೆ ಕಾರ್ಮಿಕರಿದ್ದಾರೆ ಬೆಂಗಳೂರಿನಲ್ಲಿ ವಲಸೆ ಇದ್ದಾರೆ ಅದು ಸುಧಾಮನಗರದಲ್ಲಿ ಈ ದಿನ ಅವರಿಗೆ ಫುಡ್ ಕಿಟ್ ಅಂದ್ರೆ ರೇಷನ್ ಕಿಟ್ ನಲ್ಲ ಹಂಚತಾ ಇದ್ದೀವಿ. ಸುಮಾರು 500 ಜನಕ್ಕೆ ಈ ಸುಧಾಮನಗರದ ಈ ಭಾಗದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಸುಮಾರು 22 ಐಟಂ ಇದೆ ಅಮ್ಮ. ಅಕ್ಕಿಯಿಂದ ಹಿಡಿದು ಗೋಧಿಯಿಂದ ಹಿಡಿದು ಗೋಧಿ ಹಿಟ್ಟಿಂದ ಹಿಡಿದು ಎಲ್ಲ ತರ ಮಸಾಲೆ ಪದಾರ್ಥಗಳನ್ನು ಸೇರಿಸಿ ಅವರು ಕೊಡ್ತಾ ಇದ್ದಾರೆ. ಇವತ್ತು ಕೊಡ್ತಾ ಇರೋದು ಸಹ ಸರ್ಕಾರದಿಂದ ಹಾಗೂ ಲೇಬರ್ ಡಿಪಾರ್ಟ್ಮೆಂಟ್ ಅಂದರೆ ಈ ವಲಸೆ ಕಾರ್ಮಿಕರು ಏನಾಗಿದೆ ಅವ್ರಿಗೇನು ತೊಂದರೆ ಆಗಿದೆ ಅದಕ್ಕೆ ನೀಗಿಸೋಕ್ಕೆ ಸರ್ಕಾರದ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದೆ. ಈ ದಿನ ಅದೇ ರೀತಿಯೇ ಅವ್ರಿಗೆ ರೇಷನ್ ಕಿಟ್ ಗ್ರೋಸರಿ ಕಿಟ್ನೂ ಕೊಡ್ತಾ ಇರೋಂಥದ್ದು. ಸರ್ಕಾರ ಯಾವ್ಯಾವ ಕ್ರಮಗಳು ಕೈಗೊಳ್ಳಬೇಕು ಎಲ್ಲ ರೀತಿ ಕ್ರಮ ಕೈಗೊಳ್ತಾ ಇದೆ. ವ್ಯಾಕ್ಸಿನೇಷನ್ ಇರ್ಬೋದು, ಅವ್ರಿಗೆ ಫುಡ್ ಕಿಟ್ ಇರ್ಬೋದು, ಅವ್ರ ಹೆಲ್ತ್ ಇರ್ಬೋದು, ಯಾವುದೇ ಒಂದು ಭಾಗದಲ್ಲೂ ಲೋಪ ಆಗಿಲ್ಲ. ಸರ್ಕಾರ ಏನೇನು ಮಾಡಬೇಕು ಎಲ್ಲ ಮ್ಯಾಕ್ಸಿಮಮ್ ಕರ್ನಾಟಕ ಸರ್ಕಾರ ಅದು ಲೇಬರ್ ಡಿಪಾರ್ಟ್ಮೆಂಟು ಎಲ್ಲ ರೀತಿಯೂ ಸಹಕಾರ ಕೊಡ್ತಾ ಇದೆ. ಎಲ್ಲ ಜನಕ್ಕೂ ಅನುಕೂಲ ಆಗ್ತಾ ಇದೆ, ಎಲ್ಲರೂ ಅದರ ಅನುಕೂಲ ಪಡ್ಕೊಳ್ತಾ ಇದ್ದಾರೆ. ವ್ಯಾಕ್ಸಿನೇಷನ್ ಹಾಕ್ಕೊಳ್ತಾ ಇದ್ದಾರೆ, ಗ್ರೋಸರಿ ಕಿಟ್ ತೊಗೊಳ್ತಾ ಇದ್ದಾರೆ, ಯಾರ್ಯಾರು ವಲಸೆ ಕಾರ್ಮಿಕರಿದ್ದಾರೆ ಯಾರ್ಯಾರು ನಿರ್ಗತಿಕರಿದ್ದಾರೆ ಅವ್ರಿಗೆಲ್ಲ ಫುಡ್ ಕಿಟ್ ಜೊತೆಗೆ ಫುಡ್ಡು ಸಹ ಡಿಸ್ಟ್ರಿಬ್ಯೂಟ್ ಆಗಿದೆ. ಸರ್ಕಾರ ವರ್ತಿಯಿಂದ ಎಲ್ಲ ಸವಲತ್ತುಗಳನ್ನು ಸಹ ಎಲ್ಲ ಬಡವರ್ಗರಿಗೆ ಹಾಗೂ ನಿರ್ಗತಿಕರಿಗೆ ಹಾಗೂ ವಲಸೆ ಕಾರ್ಮಿಕರಿಗೆ ತಲುಪ್ತಾ ಇದೆ. ಮೂರನೇ ಅಲೆ ಯಾವುದೋ ರೀತಿ ಇದುವರೆಗೂ ಬಂದಿಲ್ಲ, ಎರಡನೇ ಅಲೆ ಆಗಿದೆ. ಜನ ತುಂಬ ಸಂಕಷ್ಟದಲ್ಲಿ ಇದ್ದರೂ ಇವತ್ತಿಗೆ ತುಂಬ ವ್ಯಾಕ್ಸಿನೇಷನ್ನು ಸುಮಾರು ಕಡೆ ಆಗೋಗಿದೆ, ವ್ಯಾಕ್ಸಿನೇಷನ್ ಆಗ್ತಾ ಇದ್ದಾರೆ. ಅದರಿಂದ ಮೂರನೇ ಅಲೆ ಅಂಥದ್ದು ಯಾರೂ ಬರಬಾರ್ದು, ಸಾಮಾಜಿಕ ಅಂತರ ಕಾಯ್ದುಕೊಳ್ಬೇಕು. ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿ ನಿರ್ವಹಿಸಬೇಕು, ಮಾಸ್ಕ್ ಹಾಕ್ಕೋಬೇಕು, ಸಾಮಾಜಿಕ ಅಂತರ ಕಾಪಾಡ್ಕೋಬೇಕು. ಏನು ಅವರ ಸೂಚನೆಗಳು ಸರ್ಕಾರದ ನಿಯಮಗಳಿದೆ ಅದನ್ನ ಪಾಲನೆ ಮಾಡಿದ್ರೆ ನಾವೆಲ್ಲರೂ ಆ ಮೂರನೇ ಅಲೆನ ನೋಡೋದು ಬೇಡ, ಯಾವುದೇ ರೀತಿ ಬರೋದೂ ಇಲ್ಲ. ಅದಕ್ಕೆ ನಾವೇ ಮುನ್ನೆಚ್ಚರಿಕೆ ತಗೊಳ್ಬೇಕು. ಸರ್ಕಾರ ಒಂದೇ ಜವಾಬ್ದಾರಿ ಅಲ್ಲ, ಇಡೀ ಸಾರ್ವಜನಿಕರು ಸಹ ಇದಕ್ಕೆ ಬದ್ಧರು. ನಾವೆಲ್ಲರೂ ಏನು ಕಾನೂನಿದೆ ಆ ಏನು ಅದಕ್ಕೆ ಸಾಮಾಜಿಕ ಅಂತರ ಕಾಪಾಡಬೇಕು, ಮಾಸ್ಕ್ ಹಾಕ್ಕೋಬೇಕು, ಯಾವುದೇ ರೀತಿ ಏನು ಕೈ ತೊಳ್ಕೊಳ್ಳೋದು ಇದ್ದಾರಲ್ಲ ನಾವು ಸಾಮಾನ್ಯ ರೀತಿ ಅದನ್ನು ಏನು ಸಾಮಾನ್ಯ ನಿಯಮಗಳಿದೆ ಅದನ್ನು ಪಾಲನೆ ಮಾಡಿದ್ರೆ ಮೂರನೇ ಅಲೆ ಬರೆದಿರೋ ರೀತಿ ನಾವೇ ಮಾಡ್ಬೋದು. ನಾನು ಹೇಳೋದು ಒಂದೇ ಒಂದು, ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿಗಳನ್ನು ತಿಳ್ಕೋಬೇಕು, ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ, ಮಾಸ್ಕ್ ಹಾಕ್ಕೊಳ್ಳಿ, ದಯವಿಟ್ಟು ಎಲ್ಲ ಆಗಾಗ ಕೈ ತೊಳ್ಕೊಳ್ಳಿ, ಬೇರೆಯವರಿಂದ ಸ್ವಲ್ಪ ದೂರ ಇದ್ದು ಮಾತಾಡಿ, ಎಲ್ಲ ಕೆಲಸನೂ ಮಾಡ್ಬೋದು. ಈ ರೀತಿ ಎಲ್ಲರೂ ಪಾಲನೆ ಮಾಡಿದ್ರೆ ನಾವು ಬೇರೆಯವ್ರಿಗೂ ಹೇಳ್ತುಕೊಂಡು ನಾವು ಮಾಡಿದ್ರೆ ಅದರಿಂದ ನಾವು ಮುಕ್ತರಾಗ್ಬೋದು.
ಬೆಂಗಳೂರು ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.